ಗುರುವಿಂದರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬುಧವಾರ ನಡೆಯಬೇಕಿದ್ದ ಚುನಾವಣೆಯನ್ನ ಕೋರಂ ಕೊರತೆ ಕಾರಣ ನೀಡಿ ಮುಂದೂಡಲಾಗಿದೆ. ಅಚ್ಚರಿ ಏನಪ್ಪ ಅಂತಂದ್ರೆ, ಈ ಒಂದು ಚುನಾವಣೆಯ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಲತಾ ಮಲ್ಲಿಕಾರ್ಜುನ ಅವರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನ ಸಲ್ಲಿಸಲಿಲ್ಲ. ಮತ್ತೊಬ್ಬ ಆಕಾಂಕ್ಷಿಯಾಗಿದ್ದ ಭೀಮನಾಯಕ್ ಕೆಎಫ್ ಅಧ್ಯಕ್ಷರು ಅವರು ಕೂಡ ಈ ಒಂದು ಚುನಾವಣೆಗೆ ಬರಲಿಲ್ಲ. ಈ ಬಗ್ಗೆ ತಹಸೀಲ್ದಾರ್ ಚುನಾವಣಾಧಿಕಾರಿ ವಿಶ್ವಜಿತ್ ಮೆಹ್ತಾ ಏನ್ ಹೇಳ್ತಾರೆ ಕೇಳ್ಕೊಂಬರೋಣ, ಬನ್ನಿ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನೋಟಿಸ್ ನೀಡಲಾಗಿತ್ತು. ಈ ನೋಟಿಸಿನಂತೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಕೆ ತಿಪ್ಪೇಸ್ವಾಮಿ ಮತ್ತು ಚೊಕ್ಕು ಬಸವನಗೌಡ ಅಧ್ಯಕ್ಷರಾಗಿ, ಮತ್ತು ಉಪಾಧ್ಯಕ್ಷರಾಗಿ ಪಿ ಮುಖ್ಯಸ್ವಾಮಿ ಮತ್ತು ಉಪಾಧ್ಯಕ್ಷರಿಗೆ ಇನ್ನೊಬ್ಬರು ಐ ದ್ವಾರಕೇಶ್. ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಹಾಕಿದ್ದಾರೆ ನಾಮಪತ್ರ, ಮತ್ತು ಉಪಾಧ್ಯಕ್ಷರಿಗೆ ಇಬ್ಬರು ನಾಮಪತ್ರ ಹಾಕಿದ್ದಾರೆ. ಈ ಒಂದು ಚುನಾವಣೆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿ ಅವರು ಮತ್ತು ಚಿಕ್ಕ ಬಸವನಗೌಡ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ ಮುಖಯ್ಯ ಸ್ವಾಮಿ ಮತ್ತು ಐ ದ್ವಾರಕೀಶ್ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ. ಕಾಂಗ್ರೆಸ್ಗೆ ಬಲವಿದ್ದರೂ ಕೂಡ ಕೋರಂ ಕೊರತೆ ಕಾರಣ ನೀಡಿ ಚುನಾವಣೆ ಮುಂದೂಡಲಾಗಿದೆ. ಕೊನೆಯ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದು ಸಾರ್ವಜನಿಕರಿಗೆ ಅಚ್ಚರಿಯನ್ನು ಉಂಟು ಮಾಡಿತು. ಪ್ರೇಕ್ಷಕರೇ, ಗಂಟೆವರೆಗೆ ಲೀಜರು, ಮತ್ತೆ 2 ಗಂಟೆಗೆ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಗ್ತು. ಮೀಟಿಂಗ್ನಲ್ಲಿ ಮೊದಲು ನಾವು ಏನು ಮಾಡ್ತೀವಿ ಅಂದರೆ, ಕೋರಂ ಇದ್ದರೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿ ಏನಾಗಿದ್ದರೆ 16 ಜನ ನಿರ್ದೇಶಕರಿದ್ದರು, ಅದರಲ್ಲಿ 8 ಜನ ಹಾಜರಾಗಿರುತ್ತಾರೆ ಸದರಿ ಸಭೆಗೆ. ಆದ್ದರಿಂದ ಕೋರಂ ಅಭಾವ ಇರೋದರಿಂದ ಈ ಸಭೆ ಏನು ಮಾಡ್ತೀವಿ ನಾವು, ಮುಂದೂಡಿ ಮತ್ತೊಂದು ಸಭೆಗೆ ನೋಟಿಸ್ ನೀಡಿ ಚುನಾವಣೆ ನಡೆಸ. ಒಟ್ಟು 16 ಜನ ಸದಸ್ಯರ ಬಲವನ್ನು ಹೊಂದಿರುವಂತಹ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕೇವಲ 8 ಜನ ಹಾಜರಾಗಿ ನಾಮನಿರ್ದೇಶಿತ ಸದಸ್ಯರು ಕೂಡ ಬರದೇ ಇದ್ದುದು ಅಚ್ಚರಿಗೆ ಕಾರಣವಾಗಿತ್ತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬಂತಾಗಿದೆ. 16 ಜನ ಸದಸ್ಯರಿದ್ದಲ್ಲಿ 8 ಜನ ಸದಸ್ಯರು ಹಾಜರಾಗಿ ಇನ್ನೂ 8 ಜನ ಬಾರದಿದ್ದುದು ಒಂದು ರೋಚಕವೇ ಸರಿ. ಈ ಹಿಂದೆ MP ರವಿಯವರು ಕೂಡ ಈ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಈ ಒಂದು ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಸ್ತುತ ಸಂದರ್ಭದಲ್ಲಿ. ಎಲ್ಲ ಒಂದು ಕಡೆ ನಾಯಕತ್ವದ ಕೊರತೆ ಆಯಿತೇನು ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಪ್ರೇಕ್ಷಕರೇ, ನೋಟಿಸ್ ನೀಡಿ ಚುನಾವಣೆ ನಡೆಸಲಾಗುತ್ತದೆ. LS ಆನಂದ್, ಪಿ ಮುಖ್ಯಸ್ವಾಮಿ, ಕೆ ತಿಪ್ಪೇಸ್ವಾಮಿ, ವೈ ಅಣ್ಣಪ್ಪ, ಬಿ ನವೀನ್ ಕುಮಾರ್ ರೆಡ್ಡಿ, ಜೆ ಎಂ ಶಿವಪ್ರಸಾದ್, VR ಸಂದೀಪ್ ಸಿಂಗ್, ಪಿ ವಿಶ್ವನಾಥ್ ಎಷ್ಟು 8 ಜನ ಹಾಜರಾಗಿರ್ತಾರೆ, ಉಳಿದವರು ಗೈರಾಜರಾಗಿರ್ತಾರೆ. ಎಲ್ಲ ಒಂದು ಕಡೆ ಕೋರಂ ಕೊರತೆ ಕಾರಣ ನೀಡಿ ಚುನಾವಣೆಯನ್ನು ಮುಂದೂಡಿದಾಯಿತು. ಈ ಒಂದು ಕಾಲಾವಕಾಶ ಯಾರಿಗೆ ವರದಾನ ಆಗುತ್ತೆ? ಇಲ್ಲಿ ಈಗ 7 ದಿನಗಳ ಒಂದು ಕಾಲಾವಕಾಶ ಸಿಗುತ್ತೆ. ಈ ಒಂದು ಕಾಲಾವಕಾಶ ಯಾರಿಗೆ ವರದಾನ ಆಗುತ್ತೆ? ಈ ಬಗ್ಗೆ ತಿಪ್ಪೇಸ್ವಾಮಿ ಅವರು ಮಾತಾಡಿದರೆ, ಬನ್ನಿ ಅವ್ರ ಹತ್ರ ಕೇಳೋಣ. ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು ದಿನಾಂಕ. ನಾವು ಆಡಳಿತ ಮಂಡಳಿಗೆ 14 ಜನ ನಿರ್ದೇಶಕರು ಆಯ್ಕೆ ಆಗಿದ್ವಿ ವಿವಿಧ ಸಹಕಾರ ಇಲಾಖೆಯಿಂದ. ಇಬ್ಬರು ವೃತ್ತಿಪರ ನಿರ್ದೇಶಕ, ಅಂದರೆ ಇಬ್ಬರು ನಿರ್ದೇಶಕರು, ಒಬ್ಬರು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ, ಒಬ್ಬರು ಸರ್ಕಾರ ಪ್ರತಿನಿಧಿ, ಇಬ್ಬರು ಒಟ್ಟು 16 ಜನ ಇದ್ವಿ. ಬೆಳಿಗ್ಗೆ 10-12 ಗಂಟೆವರೆಗೂ ನಾಮಿನೇಷನ್ ಪ್ರಕ್ರಿಯೆ ಇತ್ತು. 10-12 ಇಬ್ಬರು ಇಬ್ಬರು ಅಧ್ಯಕ್ಷರಿಗೆ ಇಬ್ಬರು ಉಪಾಧ್ಯಕ್ಷರು ನಾಮಿನೇಷನ್ ಮಾಡಿದ್ವಿ. ಅದಾದಮೇಲೆ 2 ಗಂಟೆಗೆ ಸಭೆ ನಡೆಸಬೇಕಾಯಿತು. ಸಭೆಯಲ್ಲಿ 16 ಜನಕ್ಕಾದರೆ ಕೋರಂ 9 ಜನ ಇರಬೇಕಾಗಿತ್ತು. 8 ಜನ ಬಂದ್ವಿ, ಇನ್ನು 8 ಜನ ಅಬ್ಸೆಂಟ್ ಆಗಿದ್ದರಿಂದ ಒಂದು ಕೋರಮಿಗೆ ಕೊರತೆ ಆಗಿದ್ದರೆ ಸಭೆ ಮುಂದೂಡಲಾಯಿತು. ಬೇರೆಯವರು ಅವರು ಏನಿದೆ ಗೊತ್ತಿಲ್ಲ. ಸರ್ಕಾರದ ಪ್ರತಿನಿಧಿಗಳು, DRO ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆದರೂ ಬರಬೇಕಾಯಿತು ಕಾನೂನು ಪ್ರಕಾರ. ಅವ್ರು ಯಾವ ಒತ್ತಡದಿಂದ ಬಂದರೂ ಗೊತ್ತಿಲ್ಲ. ಅಲ್ಲ, ಈಗ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಂತರಿಕವಾಗಿ ಚರ್ಚೆ ಆಗುತ್ತಾ ಇಲ್ಲ, ಹೈಕಮಾಂಡ್ ಹೋಗುತ್ತಾ ಇಲ್ಲ ಸರ್, ಇದು ಎಲ್ಲರೂ ಕಾಂಗ್ರೆಸ್ ಪಾರ್ಟಿಯರೇ ಇದರಲ್ಲಿ. ಆಮೇಲೆ ನಮ್ಮ ಕೋಆಪರೇಟಿವ್ನಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ,
ಯಾವುದಿಲ್ಲ, ನಾವೆಲ್ಲ ಪಕ್ಷಾತೀತವಾಗಿ ಕೋಆಪ್ರೇಟಿವ್ ಆಗಿರೋದು. ಇದರಲ್ಲಿ ಯಾವ ಪಕ್ಷನೂ ಬರೋದಿಲ್ಲ, ಜಾತಿ ಬರೋದಿಲ್ಲ. ಅಲ್ಲ, ನಾವು ಬೇರೆ ಚುನಾವಣೆಗೆ ಗುರ್ಸ್ಕೊಂಡಿರ್ತೀವಿ, ನಮ್ಮ ಸಹಕಾರ ಇಲಾಖೆಯಲ್ಲಿ ನಾವು ಅದನ್ನ ಯಾವುದು ಗುರ್ಸ್ಕೊಳ್ಳೋದು.